ಇನ್ನು ಹಾಗೆ ಓಡಾಡ್ತಿದ್ಯ? ಏನಿಲ್ಲ ರೀ. ಬಿಂದು, ನಿನ್ನೆ ರಾತ್ರಿ ನೀನು ಯಾವ್ದಾದ್ರು ವಿಡಿಯೋ ಬಗ್ಗೆ ಮಾತಾಡ್ತಿದ್ಯಾ? ಯಾವ ವಿಡಿಯೋ? ಯಾವುದು ಅಂತ ಗೊತ್ತಿಲ್ಲ, ಆದ್ರೆ ಯಾವ್ದೋ ವಿಡಿಯೋ ಬಗ್ಗೆ ಮಾತಾಡ್ದಾಗಿತ್ತು. ಹಾಗೇನಿಲ್ಲ ರೀ. ಇಲ್ಲ ಬಿಂದು, ತುಂಬಾ ಸರಿ ಸಾರಿ ಸಾರಿ ಅಂತ ಕೇಳ್ತಾನೆ ಇದ್ದೆ, ಆದ್ರೆ ಅದ್ ಯಾಕೆ ಅಂತ ಮಾತ್ರ ಗೊತ್ತಾಗ್ಲಿಲ್ಲ. ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ ನೀನು? ನಾನು ಯಾಕೆ ನಿಮ್ಮಿಂದ ವಿಷಯ ಮುಚ್ಚಿಡ್ಲಿ? ಅಂಥದ್ದೇನಿದೆ? ಏನಪ್ಪ, ಕುಡ್ದಾಗ ಎಲ್ಲರೂ ನಿಜಾನೇ ಹೇಳ್ತಾರೆ ಅನ್ನೋದನ್ನ ಕೇಳಿದ್ದೆ. ನಿನಗೇನಾದ್ರೂ ಡೈರೆಕ್ಟಾಗಿ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕಾಗದೆ ನಶೆಯಲ್ಲೇನಾದರೂ ಹೇಳಿದ್ಯಾ ಅಂತ ಅನ್ನಿಸ್ತು. ಏನೇ ಇದ್ರೂ ನೀನು ನನ್ನ ಹತ್ರ ಮುಚ್ಚಿಡಲ್ಲ ಅನ್ನೋದು ಗೊತ್ತು. ಹಾಗೇನಾದ್ರೂ ಇದ್ರೆ ಹೇಳ್ಕೋ ಬಿಂದು. ಏನಾಯ್ತು? ಏನಾಗ್ತಿದೆ? ಕೂತ್ಕೋ. ಇದು ಯಾಕೆ? ಏನಾಯ್ತು? ಯಾಕೋ ತಲೆ ಸುತ್ತುತ್ತಾ ಇದೆ ರೀ. ನಾನು ನೀರು ತಂದು ಕೊಡ್ಲ? ಇದು ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇದುವರೆ ನಾನು ನೋಡ್ತೀನಿ. ಬಾವಾ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಈ ಸಿಚುವೇಶನಲ್ಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಸರಿಯಲ್ಲ ಅನ್ಸುತ್ತೆ. ಮೇ ಬಿ ಸಮ್ ಅದರ್ ಟೈಮ್. ಬಾವಾ, ಒಂದು ನಿಮಿಷ. ನಿಮಗೆ ಶ್ರಾವಣಿ ಅಕ್ಕನ ಮೇಲೆ ಇವಾಗ ಯಾವ ಅಭಿಪ್ರಾಯ ಇದೆಯೋ ಅದ್ರ ವಿರುದ್ಧವಾಗಿರೋ ವಿಚಾರ ಬಗ್ಗೆ ಮಾತಾಡಬೇಕಿತ್ತು. ಅದರಿಂದ ನಿಮಗೆ ಅವ್ರ ಮೇಲಿರೋ ದೃಷ್ಟಿಕೋನ ಬದಲಾಗುತ್ತೆ. ಎಲ್ಲರಿಗೂ ಒಳ್ಳೇದು ಬಯಸೋ ಒಬ್ಬ ವ್ಯಕ್ತಿ ಅಂದರೆ ಅದು ಶ್ರಾವಣಿ ಅಕ್ಕ. ಅವ್ರು ಯಾವತ್ತೂ ನಿಮ್ಮ ವಿಚಾರದಲ್ಲಿ ಕೆಟ್ಟದನ್ನು ಬಯಸಿಲ್ಲ, ಮುಂದೇನೂ ಬಯಸಲ್ಲ. ನಾನು ಕೂಡ ಅಷ್ಟೆ. ಶ್ರಾವಣಿ ಅಕ್ಕ ಅಂತ ವ್ಯಕ್ತಿನ ಮುಂದೆ ಎಂದೂ ಮೀಟ್ ಮಾಡಲ್ಲ. ಶ್ರಾವಣಿ ಬಗ್ಗೆ ಕೆಲವೊಂದು ವಿಚಾರ ತಿಳ್ಕೊಂಡಿದ್ದೀರಾ, ಅದಕ್ಕೆ ನಿಮಗೆ ಹಾಗನ್ಸ್ತಾ ಇದೆ ಅಷ್ಟೆ. ಹಾಗಂತ ಅವರು ಒಳ್ಳೆಯವರು ಅಂತ ನಾನು ನಂಬಕ್ಕಾಗಲ್ಲ. ನಿಮಗೂ ಕೂಡ ಶ್ರಾವಣಿ ಅಕ್ಕನ ಬಗ್ಗೆ ಕೆಲವೊಂದು ವಿಚಾರಗಳು ಗೊತ್ತಿಲ್ಲ, ಹಾಗಾಗಿ ನಿಮಗೆ ಅವರು ಕೆಟ್ಟವರಂತ ಅನಿಸ್ತಾರೆ. ಅವ್ರು ನಿಜವಾಗ್ಲೂ ತುಂಬ ಇನ್ನೋಸೆಂಟ್. ಏನು ನಿಮ್ಮ ಮಾತಿನ ಅರ್ಥ? ನಿಮ್ಮ ಮದುವೆ ದಿನ ನೀವು ಮಾತಾಡಿರೋ ವಿಡಿಯೋ ಲೀಕ್ ಆಯ್ತಲ್ಲ, ಅದನ್ನ ಲೀಕ್ ಮಾಡಿದ್ದು ಶ್ರಾವಣಿ ಅಕ್ಕ ಅಲ್ಲ. ಇದೇ ಸತ್ಯ. ನಿಮಗೆ ಗೊತ್ತು? ನನಗೆ ಗೊತ್ತು. ಅದು ಹೇಗೆ ಅಂತ ನಂಬೋ ತರ ಹೇಳಿ. ಖಂಡಿತ ಹೇಳ್ತೀನಿ ಬಾಬಾ.